ಮುಂಚೆನೂ ಈ ಥರ ಒಂದು ಘಟನೆ ನಡೆದಿತ್ತು. ನಡೆದಾಗಲೂ ಕೂಡ ಈ ಮರ ಏನು ಕಡ್ದಿದ್ರು ಅದರದ್ದು ಸಿ ಸಿ ಟಿ ವಿ ಫುಟೇಜಸ್ಸು ಎಲ್ಲ ತೊಗೊಂಡು ಪಾಲಿಕೆಯವ್ರಿಗೆ ಕೊಟ್ಟಿದ್ದೀವಿ. ಪಾಲಿಕೆಯವರು ಸಹ ಅದನ್ನೆಲ್ಲ ನೋಡಿದ್ದಾರೆ. ಈಗ ಸಂಬಂಧಪಟ್ಟ ಇಲಾಖೆಯವರು ಏನಿದೆ ಅವರು ಚುರುಕುಗೊಳಿಸಿ ಇದನ್ನು ಈ ತನಿಖೆ ಚುರುಕುಗೊಳಿಸಿ ಇದನ್ನು ನಮ್ಮನ್ನು ಏನು ನಮ್ಮ ಮೇಲೆ ಬಿಂಬಿಸ್ತಾ ಇದ್ದಾರೆ, ಈಗ ಜಾಹೀರಾತಿನವರಿಂದನೇ ಆಗಿದೆ ಅಂತಂದ್ಬಿಟ್ಟು ಏನು ಬಿಂಬಿಸ್ತಾ ಇದ್ದಾರೆ, ಅದನ್ನು ನಮ್ಮ ಮುಕ್ತಿಗೊಳಿಸ್ಬೇಕು. ಯಾಕೆಂದರೆ ಸುಮ್ಮನೆ ನಾವು ಕೆಟ್ಟ ಹೆಸರು ತೊಗೋತಾ ಇದ್ದೀವಿ, ನಾವು ನಮ್ಮ ಮೇಲೆ ಸುಮ್ಮನೆ ಕೆಟ್ಟ ಹೆಸರು ಬರ್ತಾ ಇದೆ. ಸಿ ಸಿ ಟಿ ವಿಲಿ ಒಂದು 3 ಜನ ಬರ್ತಾರೆ, 3 ಜನ ಬಂದು ಮರ ಕಡ್ದೋಗ್ತಾರೆ, ಯಾರು ಅಂತ ಗೊತ್ತಿಲ್ಲ. ಅದು ಗಾಡಿ ನಂಬರೆಲ್ಲ ಟ್ರೇಸ್ ಮಾಡಿದ್ರೆ ಯಾರು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಆ ಸಿ ಸಿ ಟಿ ವಿ ಫುಟೇಜಸ್ ಎಲ್ಲ ನಿಮ್ಗೆ ಕಳಿಸಿದ್ದೀನಿ ಈಗ ನಿಮಗೆ ವಾಟ್ಸಪ್ಗೆ. ಸೊ ಅದನ್ನು ಇಟ್ಕೊಂಡು ಅದನ್ನು ತನಿಖೆ ನಡೆಸಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ಅವ್ರಿಗೆಲ್ಲ ಅರಣ್ಯ ಇಲಾಖೆ ಇರ್ಬೋದು, ಅವ್ರಿಗೆ ಏನು ಸಹಕಾರ ಬೇಕು ನಾವಿಬ್ಬರು ನಮ್ಮ ಅಡ್ವರ್ಟೈಸ್ಮೆಂಟ್ ಕಡೆಯಿಂದ ಆ ಸಹಕಾರ ಕೊಡ್ತೀವಿ. ಯಾವುದೇ ಮುಚ್ಚುಮರೆ ಇಲ್ಲದರೆ ಪದೇ ಪದೇ ಮರುಕಳಿಸ್ತಾ ಇದೆ ಅಂದರೆ ಈ ಸಂಬಂಧಪಟ್ಟ ನಮ್ಮ ಜಾಹೀರಾತಿಗೆ ಸಂಬಂಧಪಟ್ಟಂಥ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇವರು ಏನು ನಮ್ಮ ಕಾಂಪಿಟೇಟರು ಅಥವಾ ಇನ್ನೊಬ್ಬರು ಒಟ್ಟು ಜಾಹೀರಾತಿಗೆ ಸಂಬಂಧಪಟ್ಟಿರುವಂಥ ವಿಷಯನೇ ಇಟ್ಕೊಂಡು ಪದೇ ಪದೇ ನಮ್ಮ ಮೇಲೆ ಈ ಥರ ಒಂದು ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಅಂತಂದ್ಬಿಟ್ಟು ಈ ಥರ ಮಾಡಿದ್ರೆ ಲೈಸೆನ್ಸ್ ನಮ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ಗುಮಾನಿ ಇದೆ. ಸೊ ಹೀಗಾಗಿ ತನಿಖೆ ಚುರುಕುಗೊಳಿಸ್ಬೇಕು, ಸಂಬಂಧಪಟ್ಟ ಇಲಾಖೆಗಳು ನಮ್ಮನ್ನು ಇದರಿಂದ ವಿಮುಕ್ತಿಗೊಳಿಸ್ಬೇಕು. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರನ್ನ ಕೂಡಲೇ ಬಂಧಿಸ್ಬೇಕು. ಇದಕ್ಕೆ ನಮಗೆ ನಮ್ಮದಾಗಲಿ ಅವ್ರದ್ದಾಗಲಿ ಸಹಕಾರ